ಒಂದು ಮಾತು ಹೇಳಿದ್ರೆ ನೀವು ಫಿಲ್ಮ್ ಸ್ಟೂಡೆಂಟ್ ಅಂತ ಹೇಳಿ ಎಲ್ಲಾ ಕಲಾವಿದರು ಫಿಲ್ಮ್ ಸ್ಟೂಡೆಂಟ್ ಆದ್ರೆ ಏನೋ ಮಾಡಬಹುದು ಇದು ಅನುಭವದ ಮಾತು ಹೇಳಬಹುದು ನೀವು ಈಗ ಆಕ್ಚುಲಿ ಇತ್ತೀಚಿನ ರೀಸೆಂಟ್ ಪೀರಿಯಡ್ ಅಲ್ಲಿ ಯಾವ ಸಿನಿಮಾ ನೋಡಿದಿರಿ ಯಾವ ಸಿನಿಮಾ ತುಂಬಾ ಇಷ್ಟ ಆಯ್ತು ನಮ್ಮ ಸಿನಿಮಾ ಸಿನಿಮಾ ರಂಗ ತುಂಬಾ ದೊಡ್ಡ ಸೌಂಡ್ ಮಾಡ್ತಿದೆ ಇದರ ಬಗ್ಗೆ ಏನು ಹೇಳ್ತೀರಿ ಮೇಡಂ ನನಗೆ ಒಂದು ಸಿನಿಮಾ ಹಾಗೆ ರೀಸೆಂಟ್ ಆಗಿ ಮೋಸ್ಟ್ ರೀಸೆಂಟ್ ಆಗಿ ನಾನು ನೋಡಿರುವಂತ ಸಿನಿಮಾ ಗಂಗೂಬಾಯಿ ಅದರಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಇಟ್ಸ್ ಅ ಫೆಮಿನಿಸ್ಟ್ ಸಿನಿಮಾ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಂಡ್ ಅಂತ ಒಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಕಲೆಕ್ಷನ್ ಮಾಡುತ್ತೆ ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಇಂಟರ್ನ್ಯಾಷನಲಿ ಕೂಡ ಅಂಡ್ ಇತ್ತೀಚೆಗೆ ನೆಟ್ಫ್ಲಿಕ್ಸ್ ಅಲ್ಲಿ ಆಲ್ ಓವರ್ ದ ವರ್ಲ್ಡ್ ಟಾಪ್ 10 ಸಿನಿಮಾಸ್ ಅಲ್ಲಿದೆ ಸೊ ಒಂದು ಹುಡುಗಿ ಲೀಡ್ ಆಗಿ ಮಾಡಿರುವಂತಹ ಸಿನಿಮಾ ಆ ಮಟ್ಟಕ್ಕೆ ರೀಚ್ ಆಗ್ಬೋದು ಇವತ್ತಿನ ಕಾಲ ಬದಲಾಗ್ತಿದೆ ಜನರೇಷನ್ ಬದಲಾಗ್ತಿದೆ ಸೊ ಆ ಸಿನಿಮಾ ಮಾಡಿದಾಗ ನಮ್ಮೆಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಒಂದು ಹೆಣ್ಣಾಗಿ ನನಗೂ ಕೂಡ ಓಕೆ ನಾನು ಕೂಡ ಇದನ್ನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಸಿಗುತ್ತೆ ಒಬ್ಬರ ಮುಖಾಂತರ ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಯಾವ ಥರ ಇವತ್ತಿನ ಡೈರೆಕ್ಟರ್ಸ್ ಇವತ್ತಿನ ರೈಟರ್ಸ್ ಎಲ್ಲರೂ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಆ್ಯಂಡ್ ಇವತ್ತಿನ ಸ್ಪೇಸೇ ಬದಲಾಗ್ತಿದೆ ಜನರ ಮೆಂಟಾಲಿಟಿ ಬದಲಾಗ್ತಿದೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗ್ತಾ ಇದೆ ಆ್ಯಂಡ್ ಹುಡುಗಿರ ಪಾತ್ರಗಳನ್ನ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ಸು ನನಗೆ ಆ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಆಸೆ ಬಿಕಾಸ್ ಮುಂಚೆ ಕಾಲದಲ್ಲಿ ಜಾಸ್ತಿ ಆ ಥರ ಎಕ್ಸ್ಪ್ಲೋರ್ ಆಗ್ತಿತ್ತು ಹೆಣ್ಮಕ್ಳ ಪಾತ್ರ 80s ಅಲ್ಲಿ 70s ಅಲ್ಲಿ ಅದಾದ ನಂತರ ಜಾಸ್ತಿ ಆ ಥರ ಯಾರು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಸೊ ಅದನ್ನ ನಾನು ಎಷ್ಟು ಸಾಧ್ಯ ಆಗುತ್ತೆ ಆಕ್ಟಿಂಗ್ ನನಗೇನು ಸಿನಿಮಾ ಬರುತ್ತೆ ಅದ್ರ ಮುಖಾಂತರನು ಮಾಡ್ತೀನಿ ಆ್ಯಂಡ್ ನನ್ನ ಕೈಯಲ್ಲಿ ಏನು ಬರೆಯೋಕ್ಕಾಗುತ್ತೆ ಆಸ್ ಎ ರೈಟರ್ ಆ್ಯಂಡ್ ಡೈರೆಕ್ಟರ್ ಅದ್ರ ಮುಖಾಂತರನು ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ.